ಆದ್ಯತೆ ರೈತರ ಸಾಲ ಮನ್ನಾ ಮಾಡಬೇಕು, ಬೆಳೆದಂಥ ಬೆಳೆಗಳಿಗೆ ಪ್ರೋತ್ಸಾಹಧನ ನೀಡಬೇಕು, ಪ್ರೋತ್ಸಾಹಧನ ನೀಡಿ ಎಲ್ಲ ಕೃಷಿ ಉತ್ಪನ್ನ ಮಾರುಕಟ್ಟೆಗಳು ಆಧುನೀಕರಣಗೊಳಿಸಬೇಕು. ರೈತರಿಗಾಗಿಯೇ ಪ್ರತ್ಯೇಕ ಬಜೆಟ್ ಮಂಡನೆಯಾಗುವುದಲ್ಲದೆ ಬಜೆಟ್ ದುರುಪಯೋಗವಾಗದಂತೆ ನೋಡಿಕೊಳ್ಳಬೇಕು. ರಾಜ್ಯದಲ್ಲಿ ಸರ್ವಜೀವಿ ವರ್ಗಗಳೇನು ದುಡಿತಾ ಇದ್ದಾರೆ ಅವರಿಗೆ ಕನಿಷ್ಠ ವೇತನ ಸುಮಾರು 18,000 ರೂಪಾಯಿ ನಿಗದಿಪಡಿಸಿ ಅದನ್ನು ಜಾರಿಗೊಳಿಸಬೇಕು ಈ ಬಜೆಟ್ಟನ್ನು ಅಂತ ನಾನು ಮನವಿ ಮಾಡಿಕೊಳ್ತೀನಿ. 60 ವರ್ಷ ನಂತರದಲ್ಲಿ ಎಲ್ಲ ಕಾರ್ಮಿಕರಿಗೆ ನಿವೃತ್ತಿ ವೇತನ ಸುಮಾರು 3,000 ರೂಪಾಯಿ ಕನಿಷ್ಠ ನಿವೃತ್ತಿ ವೇತನವನ್ನು ಕೊಡಬೇಕಂತೇಳಿ ನಾನು ಸರ್ಕಾರಕ್ಕೆ ಈ ಬಜೆಟ್ನಲ್ಲಿ ಅದನ್ನು ಅಳವಡಿಸಬೇಕಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ಗೆ ಸೊ ಕೋಚಿಂಗ್ ಕ್ಲಾಸಸ್ ಹಾಗೂ ಸ್ಕೀಮ್ ಫೆಸಿಲಿಟೀಸ್ ಇವೆಲ್ಲ ಕೊಟ್ಟು ಎಂಪ್ಲಾಯ್ಮೆಂಟ್ ಜನರೇಷನ್ ಕ್ರಿಯೇಟ್ ಮಾಡಬೇಕಾಗಿದೆ ಸ್ಟೇಟಲ್ಲಿ. ದ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇಟ್ ಹ್ಯಾಸ್ ಟು ಪರ್ಕ್ಯುಲೇಟ್ ಟು ಆಲ್ ದ ಸಿಟೀಸ್, ಟೈರ್ 1, ಟೈರ್ 2, ಟೈರ್ 3 ಅಂಡ್ ಸೋ ಆನ್ ಸಚ್ ಸಿಟೀಸ್. ಮಾಡ್ಬೋದು, ಬಡವರಿಗೆ ಸ್ವಲ್ಪ ಗಾಯವಾಗುವಂತೆ ಮಾಡ್ಬೋದು.